ನಾನಿವತ್ತು ಈ ಅನುರಾಧ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳ, ಅದು ಸ್ತ್ರೀಯರಿರ್ಬೋದು ಅಥವಾ ಪುರುಷರಿರ್ಬೋದು, ಅನುರಾಧ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳ ಒಂದು ಗುಣ ಸ್ವಭಾವಗಳು ಯಾವ ರೀತಿ ಇರ್ತದೆ, ಆಮೇಲೆ ಅವರ ಉದ್ಯೋಗಗಳು ಯಾವ ರೀತಿ ಇರುತ್ತೆ, ಯಾವ ಕ್ಷೇತ್ರದಲ್ಲಿ ಅವರು ಕೆಲಸ ಮಾಡ್ತಾ ಇರ್ತಾರೆ ಅಥವಾ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ಅವರಿಗೆ ಸಕ್ಸಸ್ ಆಗುತ್ತೆ, ಅಥವಾ ಈ ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರ ಆರೋಗ್ಯ ಸ್ಥಿತಿ ಯಾವ ರೀತಿ ಇರುತ್ತೆ, ಮತ್ತು ಈ ಅನುರಾಧ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳಿಗೆ ಯಾವ ನಕ್ಷತ್ರದ ಕನ್ಯೆಯರು ಅಥವಾ ಪುರುಷರು ಸೂಟ್ ಆಗ್ತಾರೆ ಮದುವೆ ವಿಚಾರಕ್ಕೆ ಅನ್ನುವಂಥ ಬಹಳಷ್ಟು ವಿಚಾರಗಳನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬಹಳ ಇಂಪಾರ್ಟೆಂಟು, ಒಳ್ಳೆ ವಿಡಿಯೋ ಅಂತಾನೆ ನಾನು ಹೇಳ್ಬೋದು. ಆದರೆ ಈ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ ನಾನು 27 ನಕ್ಷತ್ರದ ಲಿಂಕ್ ಅನ್ನು ಕೂಡ ಅಲ್ಲಿ ಸಿಗ್ತಾ ಇದೆ ನಿಮಗೆ. ಅಲ್ಲೂ ನೀವು ಕ್ಲಿಕ್ ಮಾಡಿಕೊಂಡು ನಿಮ್ಮ ನಿಮ್ಮ ರಾಶಿಗೆ ಸಂಬಂಧಿಸಿರ್ತಕ್ಕಂತಹ ನಕ್ಷತ್ರಕ್ಕೆ ಸಂಬಂಧಿಸಿರ್ತಕ್ಕಂತಹ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ನಿಮ್ಮ ವಿಡಿಯೋನ ನೋಡ್ಕೋಬಹುದು. ಆಯ್ತಾ, ಸಮಯ ವ್ಯರ್ಥ ಮಾಡೋದು ಬೇಡ, ನೇರವಾಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಅನುರಾಧ ನಕ್ಷತ್ರದಲ್ಲಿ ಬರ್ತಕ್ಕಂತಹ ನಾಲ್ಕು ಚರಣಗಳು, ನಾ ನೀ ನೂ ನೆ ಅನ್ನುವಂತಹ ನಾಲ್ಕು ಚರಣಗಳು, ಇದು ವೃಶ್ಚಿಕ ರಾಶಿಯಲ್ಲಿ ಬರುತ್ತೆ. ದೇವಗಣ ಇರತಕ್ಕಂತಹ ನಕ್ಷತ್ರ. ಈ ನಕ್ಷತ್ರದಲ್ಲಿ ಬರತಕ್ಕಂತಹ ಹುಟ್ಟಿರುವಂತಹ ವ್ಯಕ್ತಿಗಳ ಗುಣ ಸ್ವಭಾವ ಯಾವ ರೀತಿ ಇರುತ್ತೆ ಅನ್ನುವಂಥ ಮಾಹಿತಿ. ಪ್ರಶ್ನೆಗೆ, ಇವರು ಅತ್ಯಂತ ಪ್ರಭಾವಶಾಲಿಗಳಾಗಿರ್ತಾರೆ, ಇವರು ಮತ್ತು ಪ್ರಾಮಾಣಿಕತೆಯನ್ನ ಬೆಂಬಲಿಸ್ತಾರೆ. ಇವತ್ತಿಗೂ ಇವರು ಯಾವ ರೀತಿ ಇರ್ತಾರೆ, ಹೋರಾಟಗಾರರು, ಪ್ರಾಮಾಣಿಕತೆಯಿಂದ ಇರತಕ್ಕಂತಹ ವ್ಯಕ್ತಿ, ಮತ್ತು ಇವರು ಬಹಳ ಪ್ರಭಾವಶಾಲಿ. ಇವರ ಒಂದು ಹೆಸರು ಅಥವಾ ಇವರ ಒಂದು ಏನು ಬಹಳ ಜನರಿಗೆ ರೋಲ್ ಮಾಡೆಲ್ ಆಗಿರ್ತಾರೆ, ಹಾಗಾಗಿ ಬಹಳಷ್ಟು ಪ್ರಭಾವಶಾಲಿ ವ್ಯಕ್ತಿ. ಮತ್ತು ಇವರು ಏಕಾಂತ ಸ್ಥಳದಲ್ಲಿ ಸಮಯವನ್ನ ಕಳೆಯಲು ಇಷ್ಟಪಡ್ತಾರೆ. ಇವರು ಎಷ್ಟು ಪ್ರಭಾವಶಾಲಿಗಳಿರ್ತಾರೆ, ಅದೇ ರೀತಿಯಾಗಿ ಮನಸ್ಸಿನ ಶಾಂತಿ ನೆಮ್ಮದಿಗಾಗಿ ಇವರು ಏಕಾಂತದಲ್ಲಿರಬೇಕು, ಒಬ್ಬರೇ ಇರಬೇಕು, ಹಾಯಾಗಿರಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿರ್ತಕ್ಕಂತಹ ವ್ಯಕ್ತಿತ್ವ. ಮತ್ತು ಇವರು ಬಲಿಷ್ಠವಾದ ಅಧಿಕಾರವನ್ನ ಹೊಂದಿರುತ್ತಾರೆ. ಇದನ್ನ ಯಾಕಂತಂದ್ರೆ ಅನುರಾಧ ನಕ್ಷತ್ರದಲ್ಲಿರ್ತಕ್ಕಂಥ ವ್ಯಕ್ತಿಗಳೇ ಹಾಗೆ, ಯಾಕಂತಂದ್ರೆ ಇವರು ಏನೇ ಕೆಲಸ ಮಾಡಿದ್ರು ಕೂಡ ಅದು ಬಹಳ ಏನು. ವೀಕ್ಷಕರೇ, ಈ ವಿಡಿಯೋದ ಮುಂದುವರೆದ ಭಾಗ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಆ ಮಾಹಿತಿಯನ್ನ ತಿಳಿಸೋದಕ್ಕಿಂತ ಮುಂಚೆ ಒಂದು JB ಪ್ರೆಡಿಕ್ಷನ್ಸ್ ವಿಡಿಯೋ ಇದೆ, ನೋಡ್ಕೊಂಬರೋಣ ಬನ್ನಿ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನ ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ. ಮೊದಲನೆಯ ವಿಧಾನ, ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು, ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1,100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60-80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಜಾತಕ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂತ ಜಾತಕ. ಯಾಕಂತಂದ್ರೆ ಈ ಜಾತಕದ ಸ್ಪೆಷಾಲಿಟಿ ಏನು ಗೊತ್ತಾ, ತುಂಬಾ ಸರಳವಾಗಿ ಸುಲಭವಾಗಿ ನೀವೇ ಆರಾಮಾಗಿ ಓದ್ಕೊಂಡು ತಿಳಿದುಕೊಳ್ಳಬಹುದು. ಯಾಕಂದ್ರೆ ನಮ್ಮ ಹಿಂದಕ್ಕೆ ಹಿರಿಯರೆಲ್ಲ ಏನ್ ಮಾಡ್ಕೊಂತಿದ್ರು ಅಂತಂದ್ರೆ, ಮಗು ಹುಟ್ಟಿದ ತಕ್ಷಣವೇ ಜಾತಕ ಬರೆಸ್ಬಿಟ್ಟಿರೋರು. ಈಗ ಕೆಲಸದ ಒತ್ತಡ, ನೂರಾರು ಜಂಜಾಟಗಳ ಮಧ್ಯದಲ್ಲಿ ಅದನ್ನೆಲ್ಲ ಮರ್ತೋದಂಗ ಆಗೋಗಿದೆ. ಹಾಗಾಗಿ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ, ಮುಂದಿನ ವಿಷಯವನ್ನ ತಿಳಿದುಕೊಳ್ಳೋಣ. ಬೇರೆ ಬೇರೆ ಜನಗಳಲ್ಲಿ ಆ ಹೆಸರು ಹರಿದಾಡ್ತಾ ಇರ್ತದೆ, ಆ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇರ್ತಾರೆ ಜನ. ಅಂತಹ ಒಂದು ವ್ಯಕ್ತಿತ್ವ ಇವರು.
ಆಮೇಲೆ ಇವರು ಏನಾಗಿರ್ತದೆ ಅಂತಂದ್ರೆ ಈ ದಾನ ಧರ್ಮಗಳಲ್ಲಿ ಬಹಳಷ್ಟು ಅವರನ್ನ ಅವರು ತೊಡಗಿಸಿಕೊಂಡಿರ್ತಾರೆ ಅಥವಾ ಬೇರೆಯವರಿಗೂ ಕೂಡ ಪ್ರೇರಣೆ ಆಗಿರ್ತಾರೆ. ಆಮೇಲೆ ಇವರು ವ್ಯಾಪಾರ ಅಥವಾ ವ್ಯವಹಾರದಲ್ಲಿ ಉತ್ತಮವಾಗಿರುವಂತ ಕೌಶಲ್ಯವನ್ನ ಹೊಂದಿರ್ತಾರೆ. ಇವತ್ತಿಗೂ ಕೂಡ ಒಂದು ಕ್ಯಾಲ್ಕುಲೇಷನ್ ಇರ್ತದೆ ಇವ್ರದೇ ಆದಂಥದ್ದು, ಅದು ಮಿಸ್ಸೇ ಆಗಲ್ಲ. ಇವರು ಪ್ಲಾನ್ ಮಾಡಿದ್ರು ಅಂತಂದ್ರೆ ಅದು ಖಂಡಿತವಾಗ್ಲೂ ಯಶಸ್ವಿ ಆಗೋವರೆಗೆ ಇವರು ಬಿಡುವಂತಹ ವ್ಯಕ್ತಿಗಳಲ್ಲ ಈ ವೃಶ್ಚಿಕ ರಾಶಿಯಲ್ಲಿ ಬರ್ತಕ್ಕಂತಹ ಅನುರಾಧ ನಕ್ಷತ್ರದವರು. ಮತ್ತು ಇವರು ತಮ್ಮ ಅದ್ಭುತವಾದಂತಹ ವಿಚಾರಧಾರೆಗಳನ್ನ ಜನರೆದುರಿಗೆ ಪ್ರಸ್ತುತ ಪಡಿಸ್ತಕ್ಕಂಥವ್ರು, ಬೇರೆಯವರಿಗೆ ಸಹಾಯ ಮಾಡ್ತಕ್ಕಂಥದ್ದಷ್ಟೇ ಅಲ್ಲ ಮಾರ್ಗದರ್ಶನ ಮಾಡ್ತಾರೆ, ಬೇರೆಯವರಿಗೆ ಒಂದು ಒಳ್ಳೆಯ ದಾರಿಯನ್ನ ತೋರಿಸ್ತಕ್ಕಂತಹ ವ್ಯಕ್ತಿಗಳು. ಒಂದು ರಿಸ್ಕ್ ಅನ್ನ ತೆಗೆದುಕೊಳ್ತಾರೆ ಇವರು. ಅವರ ಒಂದು ರಿಸ್ಕಿನ ಜೊತೆಯಲ್ಲಿ ಅವರು 108 ಸಮಸ್ಯೆಗಳು ಇರ್ತವೆ ಅವರಿಗೆ, ಆದ್ರೂ ಕೂಡ ಬೇರೆಯವ್ರ ಕಷ್ಟ ಇದೆ, ಬೇರೆಯವರಿಗೆ ನೋವಿದೆ ಅಂತಂದ್ರೆ ಇಮಿಡಿಯೇಟ್ ಆಗಿ ಅವರಿಗೆ ರೆಸ್ಪಾನ್ಸ್ ಮಾಡ್ತಕ್ಕಂತಹ ವ್ಯಕ್ತಿಗಳು ಅಂತಾನೆ ಹೇಳ್ಬೋದು. ಇವರು ಕೆಲಸದಲ್ಲಿ ಉತ್ತಮವಾಗಿರುವಂತಹ ಆಸಕ್ತಿಯನ್ನ ಹೊಂದಿರ್ತಾರೆ ಮತ್ತು ಅವರು ವೃತ್ತಿಯನ್ನ ಇನ್ನಷ್ಟು ಬಲಿಷ್ಠ ಮಾಡ್ತಾ ಹೋಗ್ತಾರೆ. ಯಾಕಂತಂದ್ರೆ ಇವರಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಕ್ಕಂತಹ ಒಂದು ಗುಣ ಇದೆ. ಒಂದ್ ಸಣ್ಣ ಚಿಕ್ಕ ಕೆಲಸ ಕೊಟ್ರ ಪರವಾಗಿಲ್ಲ, ಅದನ್ನ ದೊಡ್ಡ ಪ್ರಮಾಣಕ್ಕೆ ತೆಗೆದುಕೊಂಡು ಹೋಗುವಂತಹ ವ್ಯಕ್ತಿತ್ವ ಇವರು. ಆಯ್ತಾ, ಇನ್ನು ಇವರು ಸಮಾಜದಲ್ಲಿ ದುರಿಣರು ಮತ್ತು ದಕ್ಷ ಅಧಿಕಾರಿಗಳಾಗಿರ್ತಾರೆ. ಈ ಒಂದು ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿರುವಂತ ವ್ಯಕ್ತಿಗಳು ಸರ್ಕಾರಿ ಇರ್ಬೋದು ಅರೆ ಸರ್ಕಾರಿ ಇರ್ಬೋದು, ಆ ಕೆಲಸದಲ್ಲಿ ದಕ್ಷ ಆಡಳಿತಗಾರರಾಗಿರ್ತಾರೆ, ಒಳ್ಳೆ ಹೆಸರನ್ನ ಮಾಡಿರ್ತಾರೆ. ಇಂತಹ ಒಂದು ಒಂದು ಗುಣ ಸ್ವಭಾವದವರು. ಇನ್ನು ನಾನು ಶಾರ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ ಒಂದೊಂದು ಚರಣದವ್ರು ಯಾವ್ಯಾವ ರೀತಿ ಇರ್ತಾರೆ ಅನ್ನುವಂತ ಶಾರ್ಟ್ ಆಗಿ ಹೇಳ್ಬಿಡ್ತೀನಿ. ಮೊದಲನೇ ಚರಣದಲ್ಲಿ ಹುಟ್ಟಿರುವಂತವ್ರು ಯಾವ ರೀತಿ ಇರ್ತಾರೆ, ಉತ್ತಮವಾಗಿರುವಂತ ಸಾಹಸಿಗಳು, ರಿಸ್ಕ್ ತಗೋತಾರೆ, ಬಹಳ ಜವಾಬ್ದಾರಿ ಇರುತ್ತೆ, ರಿಸ್ಕ್ ಅನ್ನ ತೆಗೆದುಕೊಂಡು ಅವರು ಮುಂದುವರಿತಕ್ಕಂತಹ ಸಾಹಸಿಗಳು ಯಾವುದೇ ವಿಚಾರದಲ್ಲಿ ಇರ್ಬೋದು. ಆಮೇಲೆ ಎರಡನೇ ಚರಣದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳು ಅದ್ಭುತವಾದ ಯೋಜನೆಗಳನ್ನ ಜನರ ಹಿತಾಸಕ್ತಿಗೆ ಬಳಸ್ತಕ್ಕಂಥದ್ದು. ನೋಡಿ, ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿದೆ, ಯಾಕಂತಂದ್ರೆ ತಾವೂ ಬದುಕಬೇಕು, ಬೇರೆಯವರನ್ನು ಬದುಕಿಸ್ಕೊಳ್ಬೇಕು ಅನ್ನುವಂತಹ ವ್ಯಕ್ತಿತ್ವ. ಅವರು ಕೆಲಸ ಮಾಡ್ತಾರೆ, ಆ ಕೆಲಸದಿಂದ ಇನ್ನೂ ಬಹಳಷ್ಟು ಜನರಿಗೆ ಉಪಯೋಗ ಆಗಬೇಕು ಅನ್ನುವಂತಹ ಮನಸ್ಥಿತಿ ಉಳ್ಳವರು. ಇನ್ನು ಮೂರನೇ ಚರಣದಲ್ಲಿ ಹುಟ್ಟಿರತಕ್ಕಂತಹ ವ್ಯಕ್ತಿಗಳು ತಮ್ಮ ವೃತ್ತಿಯನ್ನ ಗೌರವಿಸಿ ಪ್ರೀತಿಸ್ತಕ್ಕಂಥದ್ದು, ಅಂದ್ರೆ ಅವರ ಉದ್ಯೋಗದ ಕಡೆಗೆ ಬಹಳಷ್ಟು ಗೌರವ ಇರುತ್ತೆ, ಅವರಿಗೆ ಹೆಮ್ಮೆ ಇರುತ್ತದೆ ಅವರಿಗೆ. ಇನ್ನು ನಾಲ್ಕನೇ ಚರಣದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳು ಉತ್ತಮ ಅಭ್ಯಾಸಿಗಳು ಮತ್ತು ನ್ಯಾಯವಂತರಾಗಿರ್ತಾರೆ. ಯಾವುದೇ ಒಂದು ವಿಚಾರದಲ್ಲಿದ್ದರೂ ಕೂಡ ಸದಾ ಮುಂದಿರ್ತಾರೆ ಮತ್ತು ನ್ಯಾಯವಂತರಾಗಿರ್ತಾರೆ, ಗತ್ತು ಗಾಂಭೀರ್ಯದಿಂದ ಇರ್ತಾರೆ. ಒಂದು ಈ ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳೇ ಹಾಗೆ ರಾಜಕಳೆ ಇರತಕ್ಕಂಥದ್ದು, ರಾಜ ಗಾಂಭೀರ್ಯ ಇರತಕ್ಕಂಥದ್ದು. ಆಯ್ತಾ, ಇನ್ನು ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳ ಉದ್ಯೋಗ ಯಾವ ರೀತಿ ಇರ್ತದೆ, ಉದ್ಯೋಗದಲ್ಲಿ ಇವರು ಏನೆಲ್ಲ ಒಂದು ಸಾಧನೆಯನ್ನ ಮಾಡಬಹುದು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ನೋಡೋದಾದ್ರೆ, ಇವರಿಗೆ ಎಲ್ಲ ಕ್ಷೇತ್ರಗಳ ಕೌಶಲ್ಯಗಳು ಗೊತ್ತಿರ್ತವೆ. ಇವರು ಒಮ್ಮೆ ನೋಡಿದ್ರೆ ಸಾಕು, ನಾನು ಬಹಳ ಈ ಒಂದು ನಕ್ಷತ್ರವನ್ನ ಬಹಳ ನಾನು ವಿಶೇಷವಾಗಿ ತಗೋಬೇಕಾಗಿದೆ. ಯಾಕಂತಂದ್ರೆ ಇವರು ಏನು ನೋಡಿರ್ತಾರೆ ಅದನ್ನ ಮಾಡ್ಬಿಡ್ತಾರೆ, ಯಾವುದೇ ಕ್ಷೇತ್ರ ಇರ್ಬೋದು, ಯಾವುದೇ ಉದ್ಯೋಗ ಇರ್ಬೋದು. ಹಾಗಾಗಿ ಬಹಳ ಚಾಣಾಕ್ಷರಾಗಿರ್ತಾರೆ. ಆಮೇಲೆ ಇವರು ಉತ್ತಮ ವ್ಯಾಪಾರಿಗಳು, ಉತ್ತಮವಾಗಿರುವಂತ ಅಧಿಕಾರಿಗಳು ಮತ್ತು ಉತ್ತಮವಾಗಿರುವಂತ ಇಂಜಿನಿಯರ್ಗಳು, ಉತ್ತಮವಾಗಿರುವಂತ ಡಾಕ್ಟರ್ಗಳು. ಅಂದ್ರೆ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಇವರು ಚಾಪ್ ಇರುತ್ತೆ, ಯಾವುದೇ ಕೆಲಸ ಕೊಟ್ಟರು ಕೂಡ ಇವರು ನ್ಯಾಯವಂತರಾಗಿ ಮಾಡ್ತಾರೆ. ಮತ್ತು ಇವರು ಬಹಳಷ್ಟು ಜನ ವಕೀಲಿ ವೃತ್ತಿ ಮಾಡುವಂಥದ್ದು ಅಥವಾ ನ್ಯಾಯಾಧೀಶರಾಗಿರ್ತಕ್ಕಂಥದ್ದು, ಹಲವು ಕ್ಷೇತ್ರಗಳಲ್ಲಿ ಸಾಧನೆ ಮಾಡ್ತಕ್ಕಂಥದ್ದು. ಕೃಷಿಕರಂತಂದ್ರೆ ಸಾಮಾನ್ಯ ಕೃಷಿಕರಾಗಿರಂಗಿಲ್ಲ, ಬಹಳ ಪ್ರಭಾವಿ ಕೃಷಿಕರೇ ಆಗಿರ್ತಾರೆ. ಈ ರೀತಿಯಾಗಿ ವ್ಯವಹಾರ, ಉದ್ಯೋಗ ಮತ್ತು ಶಿಕ್ಷಣ, ಸಕಾಲೆ, ಸಾಹಿತ್ಯ, ಇದರಲ್ಲಿ ಭಾವನಾತ್ಮಕ ಜೀವಿ ಇವರು, ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಇವರು ತಮ್ಮ ಛಾಪನ್ನ ಮೂಡಿಸಿರ್ತಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಂಡುಬರುತ್ತೆ. ಇನ್ನು ಈ ಮದುವೆ ವಿಚಾರವಾಗಿ ಒಂದು ನಾನು ಮಾತಾಡಬೇಕಿದೆ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ಈ ವಿಡಿಯೋ ನಿಮ್ಗೆ ಬಹಳಷ್ಟು ಉಪಯೋಗ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಬಹಳ ಜನ ವಿಡಿಯೋ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡೋದನ್ನ ಮರ್ತ್ಬಿಡ್ತಾರೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದ್ಮೇಲೆ ಗಮನ ಇರಲಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ನೋಟಿಫಿಕೇಶನ್ ಬರುತ್ತೆ ನಿಮಗೆ, ಮುಂದೆ ಹಾಕುವಂತ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರೋದ್ರಿಂದ ಬಹಳ ಅನುಕೂಲ ಆಗುತ್ತೆ. ನೀವು ಖಾಯಂ ಚಂದಾದಾರರಾಗ್ಬೋದು, ನಿರಂತರವಾಗಿ ನಮ್ಮ ಜೊತೆಯಲ್ಲಿ ಇರ್ಬೋದು ಅಂತ ಹೇಳಿ ನಿಮಗೆ ತಿಳಿಸ್ತಾ, ಇನ್ನು
ಈ ಮದುವೆ ವಿಚಾರ ಬಗ್ಗೆ, ಆಮೇಲೆ ಆರೋಗ್ಯ ವಿಚಾರದ ಬಗ್ಗೆ ಎರಡು ವಿಚಾರಗಳು ನಾನು ನಿಮಗೆ ಹೇಳುವಂಥದ್ದು ಬಾಕಿ ಇರ್ತಕ್ಕಂಥದ್ದು. ಆರೋಗ್ಯ ವಿಚಾರದಲ್ಲಿ ಸಂಬಂಧಪಟ್ಟಂತ ಮಾಹಿತಿಯನ್ನು ನೋಡೋದಾದ್ರೆ, ಒಂದು ಸ್ವಲ್ಪ ಎಲುಬು ಅಥವಾ ಕೀಲಿನ ಸಮಸ್ಯೆಗಳು ನಿಮಗೆ ನಿರಂತರವಾಗಿ ಕಾಡ್ತಾ ಇರ್ತದೆ. ಬಾಡಿಯಲ್ಲಿರ್ತಕ್ಕಂತಹ ಎಲುಬಿರ್ಬೋದು ಅಥವಾ ಕೀಲುಗಳಿರ್ಬೋದು ಅಥವಾ ನರಗಳ ದೌರ್ಬಲ್ಯ ಇರ್ಬೋದು, ಇಂತಹ ಒಂದು ಸಮಸ್ಯೆಗಳು ನಿಮಗೆ ಆಗಾಗ ಕಾಡ್ತಾ ಇರ್ತದೆ. ಕೆಲವೊಂದು ಜನರಿಗೆ ಸ್ವಲ್ಪ ತಲೆ ಮೇಲೆ ನೀರು ಹಾಕೊಂಡಾಗ ಅಂದ್ರೆ ತಲೆ ಸ್ನಾನ ಮಾಡಿದಾಗ ಸ್ವಲ್ಪ ಈ ಕೆಮ್ಮು ಅಥವಾ ಗಂಟಿನ ನೋವು ಅಥವಾ ಸೀನು ಈ ರೀತಿ ಆಗ್ತಕ್ಕಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇದೆ. ಅದು ಬಿಟ್ಟರೆ ದೊಡ್ಡ ಸಮಸ್ಯೆ ಇಲ್ಲ, ಆದ್ರೆ ಆರೋಗ್ಯದ ಬಗ್ಗೆ ನೆಗ್ಲೆಕ್ಟ್ ಮಾಡುವಾಗಿಲ್ಲ, ಅದು ಎಲ್ಲರಿಗೂ ಇದ್ದಿದ್ದೆ. ಹಾಗಾಗಿ ಆರೋಗ್ಯದ ಕಡೆ ಒಳ್ಳೆ ಗಮನ ಕೊಡಿ. ಸರಿ, ಹಾಗಿದ್ರೆ ಮುಂದಿನ ಒಂದು ಹಂತ ಯಾವುದು ಅಂತಂದ್ರೆ, ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿರುವಂತ ಹುಡುಗರಿಗೆ ಅಂದ್ರೆ ವರಗಳಿಗೆ ಯಾವ ಕನ್ಯೆಯನ್ನು ತೆಗೆದುಕೊಂಡು ಮದುವೆ ಮಾಡಬೇಕು, ಯಾವ ನಕ್ಷತ್ರದಲ್ಲಿ ಹುಟ್ಟಿದವರು ಇವರಿಗೆ ಒಳ್ಳೆ ರೀತಿಯಲ್ಲಿ ಸೂಟ್ ಆಗ್ತಾರೆ ಅಂತಂದ್ರೆ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರದ ನಾಲ್ಕನೇ ಚರಣ ಮತ್ತು ಪುಷ್ಯ, ಆಶ್ಲೇಷ, ಮಘ, ಪೂರ್ವ ಫಾಲ್ಗುಣಿ, ಚಿತ್ತ ನಕ್ಷತ್ರದ ಮೂರು ಮತ್ತು ನಾಲ್ಕನೇ ಚರಣ, ಸ್ವಾತಿ, ವಿಶಾಖ, ಮೂಲ, ಪೂರ್ವಾಷಾಢದ ಮೊದಲನೇ ಚರಣ, ಉತ್ತರ ಮತ್ತು ಉತ್ತರ ಭಾದ್ರಪದ ಮತ್ತು ರೇವತಿ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತಹ ಸ್ತ್ರೀಯರು ಈ ಒಂದು ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂಥ ವರಗ ಈ ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂಥ ಕನ್ಯರಿಗೆ ಜ್ಯೇಷ್ಠ ನಕ್ಷತ್ರದ ವರನನ್ನ ಬಿಟ್ರೆ ಉಳಿದಿರುವಂತಹ ಎಲ್ಲ 26 ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ವರಗಳು ಸೂಟ್ ಆಗ್ತಾರೆ. ಚೆನ್ನಾಗಿದೆ, ಮಾಡ್ಬೋದು. ಜ್ಯೇಷ್ಠ ನಕ್ಷತ್ರ ಒಂದು ಅಷ್ಟೊಂದು ಸರಿ ಹೊಂದೋದಿಲ್ಲ. ಹಾಗಾಗಿ ಜ್ಯೇಷ್ಠ ನಕ್ಷತ್ರ ಹೊರತುಪಡಿಸಿ ಬೇರೆ ನಕ್ಷತ್ರದ ಒಂದು ಹುಡುಗರಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತಾರೆ ಅನುರಾಧ ನಕ್ಷತ್ರದ ಕನ್ಯರು. ವೀಕ್ಷಕರೇ, ಈ ಈ ವಿಡಿಯೋದ ಪೂರ ಸಾರಾಂಶ ನಾವು ಗಮನಿಸಿದಾಗ ಅನುರಾಧ ನಕ್ಷತ್ರದವರು ಬಹಳ ಪ್ರಭಾವಶಾಲಿಗಳು ಮತ್ತು ಬಹಳಷ್ಟು ಮೇಧಾವಿಗಳು, ನ್ಯಾಯವಂತರು, ವಿಚಾರವಂತರು, ಬುದ್ಧಿವಂತರು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಖಂಡಿತ ಅನುರಾಧ ನಕ್ಷತ್ರದವರಿಗೆ ಒಳ್ಳೇದಾಗ್ಲಿ, ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ಳುತ್ತಾ ಸರ್ವೇ ಜನ ಸುಖಿನೋ ಭವಂತು.